ಪುರಾಣ ಪ್ರಸಿದ್ಧ ಕಾಳಾವರದ ಶ್ರೀ ಮಹಾಲಿಂಗೇಶ್ವರ ಮತ್ತು ಶ್ರೀ ಕಾಳಿಂಗ ಸುಬ್ರಮಣ್ಯ ದೇವಸ್ಥಾನದಲ್ಲಿ ಸ್ಕಂದ ಷಷ್ಠಿ ಉತ್ಸವ ಮತ್ತು ದೇವಸ್ಥಾನದ ಸುತ್ತುಪೌಳಿ ಕಾಮಗಾರಿಯ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಕುಂದಾಪುರದ ಕಾಳಾವರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮತ್ತು ಶ್ರೀ ಕಾಳಿಂಗ ಸುಬ್ರಮಣ್ಯ ದೇವಸ್ಥಾನವು ಪುರಾಣ ಪ್ರಸಿದ್ಧವಾಗಿದ್ದು, ಇದೀಗ ಆ ಊರಿನಲ್ಲಿ ಸ್ಕಂದ ಷಷ್ಠಿ ಉತ್ಸವದ ಸಂಭ್ರಮ ಕಳೆಗಟ್ಟಿದೆ. ಇಂದು ಶ್ರೀ ಕ್ಷೇತ್ರದಲ್ಲಿ ಸ್ಕಂದ ಷಷ್ಠಿ ಉತ್ಸವ ಬಹಳ ಅದ್ಧೂರಿಯಾಗಿ ನಡೆಯಿತು. ಜೊತೆಗೆ ದೇವಸ್ಥಾನದ ಸುತ್ತುಪೌಳಿ ಕಾಮಗಾರಿಯ ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ನಡೆಯಿತು. ವಿಧಾನ ಪರಿಷತ್ ಸಭಾಪತಿ ಕೆ ಪ್ರತಾಪಚಂದ್ರ ಶೆಟ್ಟಿ ಶಿಲಾನ್ಯಾಸ ನೆರವೇರಿಸಿದರು. ಬಳಿಕ ಮಾತನಾಡಿದವರು, ಯಾವುದೇ ಉತ್ತಮ ಕೆಲಸವಾಗಲು ಯೋಗ ಬೇಕಿದೆ. ಆ ಯೋಗವನ್ನು ಸದ್ಬಳಕೆ ಮಾಡಿಕೊಂಡು ಅವಶ್ಯಕವಾದ ಜೀರ್ಣೋದ್ಧಾರ ಕಾರ್ಯ ಈ ಕ್ಷೇತ್ರದಲ್ಲಿ ನಡೆಯಲಿ. ದೇವಸ್ಥಾನದ ಆಡಳಿತ ವ್ಯವಸ್ಥೆ ಶೂನ್ಯ ರಾಜಕೀಯವಾಗಿದ್ದಾಗ ಸಮಗ್ರ ವ್ಯವಸ್ಥೆಯು ಸುಸೂತ್ರವಾಗಿ ನಡೆಯುತ್ತೆ ಎಂದರು. ಯೋಗ ಬರದೇ ಇದ್ರೆ ಮಾಡಲಿಕ್ಕೆ ಆಗೋದು. ಅವರು ಎಷ್ಟೇ ಕೋಟ್ಯಾಧೀಶರಾಗಿರಲಿ, ಎಷ್ಟೇ ಪ್ರಭಾವ ಆಗಿರಲಿ, ಅವರಿಗೆ ಆ ಕೆಲಸವನ್ನು ಮಾಡಬೇಕಾದ್ರೆ ಯೋಗ ಬರಬೇಕು. ಬಹುಶಃ ಯೋಗ ಈ ಒಂದು ಸಮಿತಿಯ ರವಿರಾಜ್ ಶೆಟ್ಟಿಗೆ ಮತ್ತು ಅದರ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿಗೆ ಸಿಕ್ಕಿದೆ. ಅದನ್ನು ಸದ್ಬಳಕೆ ಮಾಡಿಕೊಂಡು ಈ ಒಂದು ಅವಶ್ಯಕತೆ ಇರತಕ್ಕಂಥ ಜೀರ್ಣೋದ್ಧಾರ ಕೆಲಸಕ್ಕೆ ಕೈ ಹಾಕಿ ಅದನ್ನು ಯಾವ ರೀತಿ ಯಶಸ್ವಿಯಾಗಿ ಮಾಡಿದ್ದಾರೆ ಅನ್ನತಕ್ಕಂಥದ್ದು. ಇನ್ನು ಬೈಂದೂರು ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿಯವರು ಮಾತನಾಡಿ, ಕಲಿಯುಗದಲ್ಲಿ ಭಕ್ತರು ಕೇಳುವ ವರವನ್ನ ಕರುಣಿಸುವ ಸುಬ್ರಹ್ಮಣ್ಯ ದೇವಸ್ಥಾನವು ಉತ್ತಮ ಆದಾಯವನ್ನ ತಂದುಕೊಡ್ತಾ ಇದೆ. ಕುಂದಾಪುರ ತಾಲೂಕಿನ ಬಲಿಷ್ಠವಾದ ಕಾಳಿಂಗ ದೇವಸ್ಥಾನವು ನಾಡಿನ ಮಹತ್ತರ ದೇವಸ್ಥಾನಗಳಲ್ಲಿ ಒಂದಾಗಲಿದೆ. ಜನರು ಜನರನ್ನ ನಂಬುವುದನ್ನ ಕಡಿಮೆ ಮಾಡಿದ್ದು, ದೇವರನ್ನ ನಂಬುವ ಪರಿಕಲ್ಪನೆ ಹೆಚ್ಚಿದೆ ಎಂದರು. ಸುಬ್ರಹ್ಮಣ್ಯ ದೇವಸ್ಥಾನ ಈ ನಾಡಿನ ಒಂದು ಮಹತ್ವದ ದೇವಸ್ಥಾನಗಳಲ್ಲಿ ಒಂದು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ದೇವಸ್ಥಾನ ಬಹಳಷ್ಟು ವರ್ಷಗಳಿಂದ ಅಜೀರ್ಣತೆಯಲ್ಲಿದ್ದು, ಈಗ ಇದು ಜೀರ್ಣೋದ್ಧಾರ ಆಗಿ ಇದರ ಸುತ್ತು ಪೌಳಿಯ ಶಂಕುಸ್ಥಾಪನೆ ಮತ್ತು ದೇವಸ್ಥಾನದ ವ್ಯವಸ್ಥೆ ಈಗ ನೋಡಿದರೆ ನಾನು ಕಳೆದ ವರ್ಷ ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ವರ್ಷಕ್ಕೊಂದಲ ಬರುತ್ತೇನೆ. ಮುಜರಾಯಿ ಮತ್ತು ಬಂದರು ಒಳನಾಡು ಜಲಸಾರಿಗೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಕಾಳಾವರದ ಶ್ರೀ ಕಾಳಿಂಗ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರವಿರಾಜ್ ಶಿಂದೇಟ್ಟಿ, ಉದ್ಯಮಿ ಬಾಲಚಂದ್ರ ಶೇಟ್, ನಾಯಕರ ಮನೆ ಕಾಳಾವರ, ಮಣಿಪಾಲ ಪ್ರಸನ್ನ ಗಣಪತಿ ದೇವಸ್ಥಾನದ ಆಡಳಿತ ಮುಕ್ತೇಸರ ಹರಿಪ್ರಸಾದ್ ರೈ ಬೆಳ್ಳಿಪಾಡಿ, ಕೋಟೇಶ್ವರ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಕೋಣಿ ಕೃಷ್ಣದೇವಾ ಕಾರಂತ ಮೊದಲಾದವರು ಹಾಜರಿದ್ದರು. ಶ್ರೀಕಂಥೆಮಡಿ V4 News 24/7 ಕುಂದಾಪುರ.